ಹಾ, ಎಲ್ಲರೂ ಬಿಜೆಪಿ ಬರ್ತಾರೆ. ಇಷ್ಟರು ಯಾರ್ಯಾರು ನನ್ನ ಜೊತೆ ಬಂದಿದ್ರು ಮತ್ತೆ ಇನ್ನೂವರೆಗೆ ಎಲ್ಲಿವರೆಗೆ ಅಂದ್ರೆ, ನಾನು ಬೇರೆ ಬೇರೆ ಜಿಲ್ಲೆ ಪ್ರವಾಸ ಮಾಡಿದ್ದಲ್ಲ, ಸಿಂಧನೂರು, ರಾಯಚೂರು ಭಾಗದಲ್ಲಿ, ಮತ್ತು ಹಾವೇರಿ ಇರ್ಬೋದು, ಬೆಳಗಾವಿ, ಬೇರೆ ಬೇರೆ ಕಡೆ ಅಲ್ಲಿ ಇದ್ದಂಥ ಕೆಲವು ಕಾಂಗ್ರೆಸ್ಸಿಗರು ನಮ್ಮ ಕೂಡ ಕೈ ಜೋಡಿಸಿದಂಥವ್ರು. ಅವರು ಹೊಸದಾಗಿ ಮತ್ತೆ ನಾವು ಅಲ್ಲಿ ಬಿಟ್ಟು ಇಲ್ಲಿ ನಿಮ್ಮ ಕೂಡ ಬರ್ತೀವಿ, ನಿಮ್ಮ ಜೊತೆ ಸಂಪರ್ಕ ಬಂದ್ಬಿಟ್ಟದೆ, ನಾವು ನಿಮ್ಮ ಜೊತೆನೆ ಬರ್ತೀವಿ ಅನ್ನುವಂಥದ್ದು ಅಭಿಪ್ರಾಯಗಳಿರ್ತಾರೆ. ಆಯಾ ಜಿಲ್ಲೆಯಲ್ಲಿ ಆಯಾ ಜಿಲ್ಲಾಧ್ಯಕ್ಷನ ಭೇಟಿಯಾಗ್ರಿ, ನನ್ನ ಹೆಸರು ಇಡ್ರಿ, ಅಲ್ಲಿ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ನೇರವಾಗಿ ಹುಬ್ಳಿಗೆ ಬಂದು ಜಾಯ್ನ್ ಆಗ್ತೀವಿ ಅಂತಂದ್ರು, ಇಲ್ಲಪ್ಪ ಇಲ್ಲಿ ಬೇಡ, ನಿಮ್ಮ ಜಿಲ್ಲಾದಲ್ಲಿರುವಂಥ ಜಿಲ್ಲಾಧ್ಯಕ್ಷರು ಮತ್ತು ಅಲ್ಲಿ ಎಮ್ ಎಲ್ ಎ ಇದ್ರೆ ಎಮ್ ಎಲ್ ಎ ಅಲ್ಲಿ ಪ್ರಮುಖರು ನೀವು ವಿಶ್ವಾಸ ತಗೊಂಡು ಅಲ್ಲಿ ಜಾಯ್ನ್ ಆಗಬೇಕು ಅಂದ್ರೆ ನಾಳೆ ನನಗೆ ಕೊಂಡೀಷನ್ ಆಗ್ತದೆ. ಅಲ್ಲಿ ಅವರು ಒಪ್ಪಿಗೆ ಕೊಟ್ಟಿಲ್ಲ, ನನ್ನ ಕಡೆ ಬರ್ರಿ, ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ. ಬೇರೆ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಈಗ ಅಲ್ಲಿ. ನಾನು ಇತ್ತೀಚೆಗೆ ಹಾನಗಲ್ಗೆ ಹೋಗಿದ್ದೆ, ಅಲ್ಲಿ ನನ್ನ ನೇತೃತ್ವದಲ್ಲಿ ಭಾಳಷ್ಟು ಜನ ಸಮುದಾಯದ ಪ್ರಮುಖರು ಜಾಯ್ನ್ ಆದರು. ಈಗ ಅವರು ಮತ್ತೆ ನಂಗೆ ಅಪ್ರೋಚ್ ಆಗ್ತಾ ಇದ್ದಾರೆ, ಇಲ್ಲಿಪ್ಪ ನಿಮ್ಮ ನೀವು ಅಂಥೇಳಿ ಅಲ್ಲಿ ಜಾಯ್ನ್ ಆದ್ವಿ, ಮತ್ತೆ ನಾವು ಹೊಳ್ಳಿ ಬಿ ಜೆ ಪಿಗೆ ಬರ್ತೀವಿ ಅನ್ನುವಂಥದ್ದು ಸೂಚನೆಗಳು ಬರ್ತಾ ಇದ್ದಾವೆ. ಹೀಗಾಗಿ ಭಾಳ ಕಡೆ ಇದು ನಡೀತಾ ಇದೆ. ಈಗ ಆಲ್ಮೋಸ್ಟ್ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸಾಕಷ್ಟು ಭಾಗ್ಯಗಳ ಇಂಪ್ಲಿಮೆಂಟು ಆಗ್ಯದ ಅಂತ ಅವರು ಹೇಳ್ಕೊಂತ ಇದ್ರು. ಇದೆಲ್ಲ ಆದ್ಮೇಲೆ ಕೂಡ ಕಾಂಗ್ರೆಸ್ನವರು ಬಿ ಜೆ ಪಿಗೆ ಬರ್ಲಿಕ್ಕೆ ಯಾಕೆ ಒಲವು ತೋರ್ತಾ ಇದ್ದಾರೆ? ಇನ್ನು ಒಂದು ನನಗೇನಿದೆ, ನಾ ಹೇಳಿದಲ್ಲ, ಭಾಳ ಜನ ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ಕೆಡರಿ ಇತ್ತಲ್ಲ, ಅವ್ರು ನನಗೆ ಯಾವಾಗಲೂ ಒತ್ತಾಯ ಮಾಡ್ತಿದ್ರು, ಇಲ್ಲ ನೀವು ಬರೋದು ಬರಬೇಕ್ರಿ, ಅವಶ್ಯಕತೆ ಇದೆ, ನಿಮ್ಮನ್ನು ಬಿಟ್ಟು ನಮ್ಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ರೀತಿಯಾದಂಥ ಅಫೆಕ್ಷನೇಟ್ ತೋರಿಸ್ತಾ ಇದ್ರು. ನನ್ನ ಕೈಗಿಲ್ಲಪ್ಪ ಅಂತ ಹೇಳ್ತಿದ್ದೆ ನಾನು. ಆಮೇಲೆ ಮುಂದೆ ಬೇರೆ ಬೇರೆ ಹಂತದಲ್ಲಿ ಈಗ ಮೂರಾಲ್ಕು ತಿಂಗಳ ಮತ್ತೆ ಒಂದು ಪ್ರಯತ್ನ ನಡೀತಲ್ಲ. ಒಂದೇನಾಗಿದೆ, ನಾನು ಮೊದಲಿಂದ ಇಲ್ಲಿ ಬಿ ಜೆ ಪಿ ಇದ್ದಂಥ ವ್ಯಕ್ತಿ, ಸಂಘಟನೆಯಲ್ಲಿ ತೊಡಗಿದಂಥ ವ್ಯಕ್ತಿ, ಆ ಹಿನ್ನೆಲೆಯಲ್ಲಿ ಎಲ್ಲರ ಜೊತೆ ಒಂದು ಸಂಪರ್ಕ ಇದೆ. ಮತ್ತು ಈಗ ಕಾಂಗ್ರೆಸ್ನಲ್ಲಿ ಅಲ್ಲಿಂದು ಕೆಲವರು ಬಿಟ್ಟು ಬರಬೇಕಂತಂತಾರೆ. ಯಾಕಂದರೆ ಇಷ್ಟೆಲ್ಲ ಸರ್ಕಾರ ಇದೆ, ಎಲ್ಲ ಇದೆ, ಗ್ಯಾರಂಟಿ ಇದೆ, ಆದರೂ ಇನ್ನೂ ಯಾಕೋ ಒಂದು ಇಮೇಜ್ ಬೆಳೀತಾ ಇಲ್ಲ ಕಾಂಗ್ರೆಸ್ ಪಾರ್ಟಿದು, ಸರ್ಕಾರದ ಯಾಕೋ ಒಂದು ಇಮೇಜು, ಈ ಮೂರು ಡಿ ಸಿ ಬಗ್ಗೆ ಚರ್ಚೆ ಮಾಡ್ತಾರೆ ಬೆಳಗಿನ ಸಾಯಂಕಾಲ. ಹೀಗಾಗಿ ಇಲ್ಲೇ ಸ್ವಲ್ಪ ಗೊಂದಲ ಇದ್ದುದರಿಂದ ನಾವು ಬಿ ಜೆ ಪಿ ಬಂದ್ಬಿಡ್ತೀವಿ. ಮತ್ತು ಭಾಳ ಮುಖ್ಯವಾಗಿ ನಾನು ಬಿ ಜೆ ಪಿ ಬರಲಿಕ್ಕೆ ಒಂದು ಅಲ್ಲಿ ಹಿರಿಯರ ಅಪೇಕ್ಷೆ ಮತ್ತು ರಾಜ್ಯದ ನಾಯಕರ ಮತ್ತು ನಮ್ಮ ಕಾರ್ಯಕರ್ತರ ಒಂದು ಅಪೇಕ್ಷೆ. ಅದರ ಜೊತೆಗೆ ಇನ್ನೊಂದು ಎಲ್ಲರ ಗುರಿ ಏನಿದೆ, ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಆ ಗುರಿ ಸಾಧನೆ ಆಗಬೇಕಾದ್ರೆ ಬಿ ಜೆ ಪಿಗೆ ಬರಬೇಕು. ಇವತ್ತು ಬೆಳಿಗ್ಗೆ ನಿನ್ನೆ ಎರಡು ಮೂರು ದಿವಸದಿಂದ ಇಲ್ಲೇ ಹುಬ್ಳಿಯಲ್ಲಿದ್ದಂಥವ್ರು, ಯಾವಾಗ ಈಗ ನಮ್ಮ ವಿರುದ್ಧ ಮಾಡಿದಂಥವ್ರು ಇರ್ಬೋದು, ಎಲ್ಲರೂ ಭಾಳಷ್ಟು ಜನ ಬಂದು ಬಂದು ಬಿಟ್ಟಾಕ್ತಾರೆ. ಒಂದು ಡೆಲಿಗೇಷನ್ ಒಂದೊಂದು ಕಾಲನಿದು, ಇವತ್ತು ಬೆಳಿಗ್ಗೆ ನಿನ್ನೆ ಮೊನ್ನೆ ಪ್ರಶಾಂತ್ ಕಾಲನಿಯವ್ರು ಬಂದಿದ್ದರು, ಇವತ್ತು ಕೋಟ್ಲಿಂಗೇಶ್ವರ ಬಂದಿದ್ದರು, ಬೇರೆ ಬೇರೆ ಕಾಲನಿಯವರು ತೊರೆಯು ಹಾಕಲ್ದವ್ರು ಬಂದಿದ್ದರು, ಆ ರೀತಿ ಬೇರೆ ಬೇರೆ ಕಾಲನಿಯವರು ಬೇರೆ ಊರಿನವರು ಬರ್ತಾಯಿದ್ದಾರೆ ನನ್ನ ಕಡೆ. ಏನ್ರಿ ನಾವು ಇಲ್ಲಿವರೆಗೆ ಕನ್ಫ್ಯೂಷನಲ್ಲಿ ಇದ್ವಿ, ನಾವು ಸೆಟ್ರ್ ಕೂಡ ಇರಬೇಕು, ಮೋದಿಯವ್ರ ಕೂಡ ಇರಬೇಕು, ಕನ್ಫ್ಯೂಷನ್ ಇದ್ವಿ, ಮತ್ತು ನೀವು ಮತ್ತೆ ಎಲ್ಲರೂ ಕಾಂಗ್ರೆಸ್ಸಿಂದ ಇಲೆಕ್ಷನ್ ನಿಂತರೆ ಅಥವಾ ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡಿದರೆ ನಮ್ಮ ಪರಿಸ್ಥಿತಿ ಏನು, ನಿಮ್ಮ ಫಾಲೋವರ್ ನಾವು ಅಂಥೇಳಿ ಒಂದು ಕನ್ಫ್ಯೂಷನ್. ಅವರು ಈಗ ನೋಡ್ರಿ ನಮ್ಗೆ ಆರಾಮಾಯಿತು, ನಮ್ಮ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಈ ಜಗದೀಶ್ ಶೆಟ್ಟರ್ ಅದಕ್ಕೆ ಕೈ ಜೋಡಿಸಿದ್ದಾರೆ, ನಾವು ನಿಶ್ಚಿಂತ ಆಗಿದ್ದೇವ್ರಪ್ಪ, ನಮಗೆ ಕನ್ಫ್ಯೂಷನ್ ಇತ್ತು, ನಮ್ಗೆ ಟೆನ್ಷನ್ ಇತ್ತು, ಇವತ್ತು ಟೆನ್ಷನ್ ಫ್ರೀ ಆಗಿದ್ದೇವೆ ಅನ್ನುವಂಥ ಮಾತನ್ನು ಇವತ್ತು ಅವರೆಲ್ಲರೂ ಹೇಳ್ತಾ ಇದ್ದಾರೆ ಬಂದವರಿಲ್ಲ. ಮೋದಿಯವರು ಪ್ರಧಾನಿ ಆಗಬೇಕಂದ್ರೆ ಎಂ ಪಿ ಕೂಡ ಬಿ ಜೆ ಪಿ ಅವರೇ ಆಗಬೇಕಾಗ್ತದೆ. ಹೌದು, ಈಗ ಶೆಟ್ಟರ್ ಅದಕ್ಕೆ ನಾನು ಹೇಳಿದಿಲ್ಲ, ಇದು ಹೈಕಮಾಂಡ್ ಬಿಟ್ಟಂಥ ವಿಚಾರ. ಅವರು ಇಲ್ಲ ಸ್ಪರ್ಧೆ ಮಾಡ್ರಿ ಅಂದ್ರೆ ಸ್ಪರ್ಧೆ ಮಾಡ್ತೀನಿ, ಬೇಡಪ್ಪ ಅಂದರೆ ನಿಮ್ಗೆ ಬೇರೆ ಜವಾಬ್ದಾರಿ ಕೊಡ್ತೀವಿ ಅಂದರೆ ಸಂಘಟನೆಯಲ್ಲಿ ಜವಾಬ್ದಾರಿ ಕೊಡ್ತೀವಿ, ಎಲ್ಲದಕ್ಕೂ ನಾನು ತಯಾರಿಯಾಗಿ ಒಪ್ಕೊಂಡು ಬಂದಿದ್ದೀನಿ. ಅವ್ರು ಬಿಟ್ಟಂಥ ವಿಚಾರ ಅದನ್ನು, ಕ್ಷೇತ್ರದ ಬಗ್ಗೆನೂ ಯಾವುದೂ ಚರ್ಚೆ ಮಾಡಿಲ್ಲ ಅವರು, ಯಾವುದೋ ಸ್ಪೆಸಿಫಿಕ್ ಆಗಿ ಚರ್ಚೆ ಮಾಡೋದು ಬೇಡ. ಅದಕ್ಕೆ ಅದನ್ನು ನಾವೆಲ್ಲ ಆಲೋಚನೆ ಮಾಡಿಕೊಂಡು ನೀವು ಸ್ಪರ್ಧೆ ಮಾಡಬೇಕು ಬೇಡ ಅನ್ನೋದು ಹೇಳ್ತೀವಿ, ಮತ್ತೇನು ಜವಾಬ್ದಾರಿ ಕೊಡೋದು ಹೇಳ್ತೀವಿ, ಅದನ್ನು ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ, ಅಲ್ಲಿ ಯಾವುದೇ ಕ್ಷೇತ್ರದ ಬಗ್ಗೆ ಅವರು ಸ್ಪೆಸಿಫಿಕ್ ಆಗಿ ಚರ್ಚೆ ಮಾಡಿಲ್ಲ. ಈ ಕ್ಷೇತ್ರದಲ್ಲಿ ನಿಲ್ಲಬೇಕು, ಈ ಕ್ಷೇತ್ರದಲ್ಲಿ ನಿಲ್ಲಬೇಕು ಅಥವಾ ಬೇರೆ ಹಿಂಗೆ ಮಾಡಬೇಕು ಅಂತ ಯಾವುದೂ ಆಗಿಲ್ಲ. ಅವರೇನಂದ್ರು ನಿಮಗೇನು ಗೌರವ ಕೊಡಬೇಕು ಕೊಡ್ತೀವಿ, ನಿಮಗೇನು ಸ್ಥಾನಮಾನ ಸಿಗಬೇಕು ಅದು ಕೊಡಬೇಕು, ಹಿಂದೇನೋ ಆಗಿದೆ ಅದು ಬಿಟ್ಟು ಮರ್ತು ಬಿಡು ಅಂತ ಚರ್ಚೆ ಮಾಡೋದು ಬೇಡ, ನಿಮ್ಗೆ ಗೌರವ ಕೊಡ್ತೀವಿ, ನೀವು ಬಂದು ಬಿಡ್ರಿ ಅಂತ ಹೇಳಿದ್ರು. ಯಾವುದೇ ಕ್ಷೇತ್ರದ ಬಗ್ಗೆನೂ ಚರ್ಚೆ ಮಾಡೋದು ಬೇಡ ಅಂತ ಹೇಳಿದ್ರು. ಇಲ್ಲ, ಅದಕ್ಕೆ ನಾನು ನೋಡಿ ಆ ಒಂದು ಚರ್ಚೆಗೆ ನಾನು ಹೋಗುವುದಿಲ್ಲ. ನಾನು ಒಂದೇ ಈಗ ದೆಹಲಿಯ ವರಿಷ್ಠರ ಮೇಲೆ ಹಾಕಿಬಿಟ್ಟಿದ್ದೀನಿ, ಅವ್ರು ಯಾವ ರೀತಿ ನಡ್ಕೊ ಅಂತ ಹೇಳ್ತಾರೆ ಆ ರೀತಿ ನಡ್ಕೊತೀನಿ ನಾನು. ಅವ್ರು ಯಾವ ರೀತಿ ಡೈರೆಕ್ಷನ್ನು ಈ ರೀತಿ ಸಂಘಟನೆಯಲ್ಲಿ ತೊಡಗಿಸ್ಬೇಕು, ಈ ರೀತಿ ನೀವು ಮಾಡಬೇಕು ಅಂತಂದ್ರೆ ನಡ್ಕೊತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ,
ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.